ರಾಹುಲ್ ಗಾಂಧಿ ಪರವಾಗಿ ಕೋಲಾರದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಏಪ್ರಿಲ್ 5ನೇ ತಾರೀಕು ಕೋಲಾರದಲ್ಲಿ ರಾಹುಲ್ ಅವರನ್ನ ಬೆಂಬಲಿಸಿ ಮೆಗಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದು ಒಂದೇ ಐಟಿಗೆ ಎರಡು ಹಕ್ಕಿ ಹೊಡೆಕ್ಕೆ ಸಿದ್ದು ಅವರು ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಪರವಾಗಿ ಅಂದ್ರೆ ಈಗ ಸದ್ಯ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಾಗಿರೋ ಬೆಳವಣಿಗೆಗಳನ್ನ ಮರೆಮಾಚುಕ್ಕೆ ಒಂದು ಕಡೆ ಆದ್ರೆ ಬೆಂಬಲಿಸಿ ಆ ಒಂದು ಮೆಗಾ ಸಮಾವೇಶ ಆದ್ರೆ ಮತ್ತೊಂದು ಕಡೆ ಎರಡೆರಡು ಕ್ಷೇತ್ರದ ಟಿಕೆಟ್ ಬೇಡಿಕೆಗೆ ಏನು ಮುಂದಾಗಿದ್ದಾರೆ ಸಿದ್ದರಾಮಯ್ಯ ಅವರು ಅವರಿಗೆ ವಿರೋಧಿ ಬಣ ಏನು ಸಾಥ್ ಕೊಡ್ತಾ ಇಲ್ಲ ವಿಚಾರದಲ್ಲಿ ಹಾಗಾಗಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿದಂತೆ ಭಾಸವಾಗ್ತಾ ಇದೆ ಕೋಲಾರ ಸಮಾವೇಶದ ಹಿಂದೆ ಸಿದ್ದು ಅವರ ಮೈಂಡ್ ಗೇಮ್ वरुणा टिकेट फाइनल आगिरुव सिद्धुगे कोलारद मेलू कूड़ा प्रीति इदे कोलार अखाडदल्ली रणकहळेयन्न मोळगिसि टिकेट क्लेम हादि सुगमद लेक्काचार सिद्दरामय्य अवर तले ओडाडता इद्दंगिदे ई मूलक कोलार बेंबल घोषणेगे सिद्दरामय्य अवरु प्लान माडिद्रा एप्रिल 5ने तारीखु कोलारदल्ली राहुल अवरन्न बेंबलिसि मेगा समावेश इद्दु सिद्दरामय्य अवरिगे एनु प्रयोजन इदरल्लि एनु उपयोग अवर उद्देश एनु अंत नोडोदाद्रे ಒಂದೇ ಏಟಿಗೆ ಅಥವಾ ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋಕ್ಕೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿದಂಗೆ ಕಾಣಿಸ್ತಾ ಇದೆ ಒಂದು ಕಡೆ ಹೌದು ರಾಹುಲ್ ಗಾಂಧಿ ಅವರನ್ನ ಬೆಂಬಲಿಸಿ ಮೆಗಾ ಸಮಾವೇಶ ಮತ್ತೊಂದು ಕಡೆ ವರುಣಾ ಟಿಕೆಟ್ ಫೈನಲ್ ಆದರೂ ಕೂಡ ಅವರು ಇಂಗಿತ ವ್ಯಕ್ತಪಡಿಸಿರೋದು ಎರಡು ಕಡೆ ಒಂದು ವರುಣಾ ಪ್ಲಸ್ ಇನ್ನೊಂದು ಕೋಲಾರದಲ್ಲಿ ಬಟ್ ಅದಕ್ಕೆ ವಿರೋಧಿ ಬಣ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಹೇಗಿರುವಾಗ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯೋಕ್ಕೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡಿದಂಗಿದೆ ಕೋಲಾರದಲ್ಲಿ 5ನೇ ತಾರೀಖು ರ್ಯಾಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ಇಡೀ ದೇಶದ ಜನರಿಗೆ ಇಡೀ ರಾಜ್ಯದ ಜನರಿಗೆ ಕರ್ನಾಟಕ ರಾಹುಲ್ ಗಾಂಧಿ ಅವರ ಜೊತೆ ನಿಮ್ಮ ಜೊತೆ ಇದ್ದೇವೆ ನಿಮಗೆ ಶಕ್ತಿ ತುಂಬುತ್ತೇವೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕಂತ ಮಾತುಗಳನ್ನು ಹೇಳ್ತಕಂತ ಕೆಲಸವನ್ನ ಅವತ್ತು ನಾವು ಮಾಡ್ತೇವೆ ಓಕೆ ಇದು ಸಿದ್ದರಾಮಯ್ಯ ಅವರು 5ನೇ ತಾರೀಖು ಏಪ್ರಿಲ್ ಕೋಲಾರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಬೆಂಬಲಿಸಿ ಮೆಗಾ ಸಮಾವೇಶವನ್ನ ನಡೆಸ್ತಾ ಇದ್ದೀವಿ ಅದು ಇಡೀ ದೇಶದ ಜನತೆ ಮತ್ತು ರಾಜ್ಯದ ಜನತೆ ನಿಮ್ಮ ಜೊತೆಗಿದ್ದೀವಿ ಎದೆಗುಂದದಿರಿ ನಿಮ್ಮ ಸಪೋರ್ಟಿಗೆ ನಾವು ಇರ್ತೀವಿ ಅಂತ ಅವರನ್ನ ಬೆಂಬಲಿಸಿ ಮೆಗಾ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳೋದ್ರ ಮುಖಾಂತರ ಇನ್ನೊಂದು ಕಡೆ ಕೋಲಾರದಲ್ಲೂ ಕೂಡ ನಿಂತುಕೊಳ್ಳೋಕೆ ಇಂಗಿತ ವ್ಯಕ್ತಪಡಿಸಿರುವ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಹಾದಿ ಸುಗಮವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾಗಿ ಅವರಿಗೆ ಏಪ್ರಿಲ್ 5ನೇ ತಾರೀಕಿನಂದು ಕೋಲಾರದಲ್ಲಿ ಏನು ಒಂದು ಮೆಗಾ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಮುಖವಾಗುತ್ತೆ ಕೋಲಾರದ ವಿಚಾರದಲ್ಲಿ ವರುಣ ಆಲ್ರೆಡಿ ಟಿಕೆಟ್ ಫೈನಲ್ ಆಗಿದೆ ಸಿದ್ದರಾಮಯ್ಯಗೆ ಅಂತ ಇನ್ನೊಂದು ಕ್ಷೇತ್ರ ಬೇಕಲ್ಲ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಕೋಲಾರದಲ್ಲಿ ನಡೆಯೋ ಮೆಗಾ ಸಮಾವೇಶ ಸಿದ್ದರಾಮಯ್ಯ ಅವರ ಪಾಲಿಗೆ ಹೇಗೆ ವರವಾಗಬಹುದು ವಿದ್ಯಾ ಈಗ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ವರುಣ ಫೈನಲ್ ಆಗಿರುವಂತದ್ದು ಆದರೆ ಅವರ ಚಿತ್ತ ಕೋಲಾರದ ಕಡೆಯೂ ಕೂಡ ಇದೆ ಅಂತಾನೂ ಕೂಡ ಹೇಳಲಾಗ್ತಿದೆ ಅಲ್ಲೂ ಕೂಡ ನಿಲ್ಲಬೇಕು ಅನ್ನುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಇದಕ್ಕೆ ಒಂದು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ಸಿದ್ದರಾಮಯ್ಯ ಅವರು ಪ್ರಯತ್ನ ಪಡ್ತಾ ಇರುವಂತದ್ದು ಏಪ್ರಿಲ್ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಅವರ ಪರವಾಗಿ ಒಂದು ಬೃಹತ್ ಸಮಾವೇಶ ಆಯೋಜನೆಗೆ ಸಿದ್ದರಾಮಯ್ಯ ಮತ್ತು ಅವರ ಬಣದ ಟೀಮ್ನವರು ಒಂದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಒಂದು ಕೋಲಾರದ ಟಿಕೆಟ್ ಕೂಡ ಹೈಕಮಾಂಡ್ ಕೊಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಇನ್ನೊಂದು 2019ರಲ್ಲಿ ರಾಹುಲ್ ಗಾಂಧಿಗೆ ಅಲ್ಲಿ ಒಂದು ಹೇಳಿಕೆ ಕೊಟ್ಟರುವಂತ ಕಾರಣಕ್ಕಾಗಿ ಸೂರತ್ನ ನ್ಯಾಯಾಲಯ 2 ವರ್ಷ ಜೈಲು ಶಿಕ್ಷೆ ಕೊಟ್ಟಿರುವಂತದ್ದು ಹಾಗಾಗಿ ಅದೇ ನೆಲದಿಂದ ಅವರಿಗೆ ಶಿಕ್ಷೆ ಆಗಿದೆ ಅದೇ ನೆಲದಿಂದ ಅವರ ಪರವಾಗಿ ಒಂದು ಬೃಹತ್ ಸಮಾವೇಶ ಮಾಡಿ ಕಾಂಗ್ರೆಸ್ ಅಲೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತದ್ದು ಆ ಮೂಲಕ ಒಂದು ತಮಗೆ ಟಿಕೆಟ್ ಕೊಡೋ ಒಂದು ಒಲವು ಮನಸು ಕೂಡ ಹೈಕಮಾಂಡ್ ಮಾಡಬಹುದು ಅನ್ನುವಂತದ್ದು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಪರವಾಗಿ ಸಮಾವೇಶ ಮಾಡುವ ಮೂಲಕ ಕೋಲಾರದಲ್ಲಿ ಕಾಂಗ್ರೆಸ್ ಪರ ಒಂದು ದೊಡ್ಡ ಅಲೆಯನ್ನು ಎಬ್ಬಿಸಬೇಕು ಅನ್ನುವಂತಹ ಉದ್ದೇಶವನ್ನು ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ ಏಪ್ರಿಲ್ ಮೊದಲ ವಾರದಲ್ಲಿ ಈ ಒಂದು ಸಮಾವೇಶ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು ಜೊತೆಗೆ ಕೋಲಾರದ ಕಡೆಯೂ ಕೂಡ ಎರಡನೇ ಕ್ಷೇತ್ರವಾಗಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ಅನ್ನುವಂತಹ ಕುತೂಹಲ ಕೂಡ ಮನೆ ಮಾಡಿದೆ ಹೈಕಮಾಂಡ್ ತೀರ್ಮಾನ ಅಂತಿಮವಾಗಿ ಕಾಯ್ದಿರಿಸಿರುವಂತದ್ದು ವಿದ್ಯಾ ಸ್ಟೇ ವಿತ್ ಮೀ ಮಸೂದ್ ನಾನು